ಚುನಾವಣೆ ಅಂತಂದ್ರೆ ಈ ಸಾಮಾನ್ಯದವ್ರ ನಡುವೆ ಚುನಾವಣೆ ಮಾಡೋದು ಬೇರೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದವರೆ ಪ್ರತಿಸ್ಪರ್ಧಿಯಾಗಿ ಯಾರೇ ಬರ್ಲಿ ಸರ್ ಎಲ್ರಿಗೂ ಚುನಾವಣೆ ಬಂದೇನೆ ಇಲ್ಲಿ ಯಾವ್ದನ್ನೂ ಕೂಡ ನೀಕ್ಸ್ ಇಲ್ಲ ಇಲ್ಲಿ ಕಳೆದ ಬಾರಿ ಸೋತಾಗೆ ತಮಗೆ ನಾನು ಅದನ್ನ ಅಂತ ನಾನು ತಗೊಂಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ ಮೂರು ಏನಾಗಿರುತ್ತೆ ಚಿತ್ರಣ ಅಂತ ಒಬ್ಬ ಸೇವಕರಾಗಿ ಮಾಡ್ತಾರೆ ಅಂತ ಒಂದು ಭರೋಸೆ ಇದೆ ನನಗೆ ಇಕ್ಬಾಲ್ ಹುಸೇನ್ ಅವರು ಕೆಲವರ ಮೇಲ್ಮಟ್ಟದ ರಾಜಕೀಯ ಫಿಕ್ಸಿಂಗ್ ಬಲಿ ಆಗ್ಬಿಟ್ರು ಅಂತಾರೆ ಬೈ ಎಲೆಕ್ಷನ್ ಬಂದಾಗ ಯಾಕೆ ಬಿಟ್ಬಿಟ್ರಲ್ಲ ಹಿಂಗೆ ನೀಟಾಗಿ ತಗೊಂಡ್ ಹೋಗ್ಬಿಟ್ಟು ಹಾಗೆ ಡ್ಯಾಮೇಜ್ ಆಗಿಲ್ವಾ ಪಾರ್ಟಿಗೆ ನಿಮ್ಗೆ ಸಂದರ್ಭ ಆ ರೀತಿ ಇತ್ತು ನಿಮ್ಮ ಜಮೀರ್ ಅಹಮದ್ ಖಾನ್ ಸ್ಟೈಲ್ ರಾಜಕಾರಣ ನೋಡ್ತೀನಪ್ಪ ನಾನಿರುವಂತ ಕ್ಷೇತ್ರದ ವಾತಾವರಣಗಳು ಬೇರೆ ಬೇರೆ ಇದೆ ಅಲ್ಲಿ ಒಂದೇ ಕೋಮ್ ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಹುದು ಅಂತಾರೆ ಖಂಡಿತವಾಗಿ ಈ ಸಲ ಅವರ ನಾಯಕತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಚುನಾವಣೆ ಮಾಡ್ಬೇಕು ಅಂತ ಹೇಳಿ ವರಿಷ್ಠರು ಹೇಳಿದ್ದಾರೆ ಜೋರ ಮಾತಾಡಲಿಲ್ಲ ಇಕ್ಬಾಲ್ ಹುಸೇನ್ ಅವರು ಸೈಲೆಂಟ್ ಅಂತ ನಡವತ್ತ ಅಂತ ಈ ಸಲ ನಾವು ನಾಲ್ಕಕ್ಕೆ ನಾಲ್ಕು ಕೂಡ ಈ ಜಿಲ್ಲೆನಲ್ಲಿ ನಾವು ಗೆಲ್ತೀವಿ ನನ್ನ ಬಿಜೆಪಿ ಮೇಲ್ಸ ಯೋಗೇಶ್ವರ್ ಹೇಳ್ತಾ ಇದ್ರಪ್ಪ ಗೆಲ್ಸರಪ್ಪ ಈ ಸರಿ ಆದ್ರೂ ಇಕ್ಬಾಲ್ ಹಸೇನ್ ಅವ್ರನ್ನ ಅಂತ ಮತ್ತೆ ಅವ್ರು ಬಂದ್ರು ಆಶ್ಚರ್ಯ ಏನೂ ಇಲ್ಲ ಯೋಗೇಶ್ವರ್ ನಿಮ್ ಪಾರ್ಟಿ ಬಂದ್ರು ಆಶ್ಚರ್ಯ ಇಲ್ಲ ಅಂತ ಅವ್ರು ಬಂದ್ರೆ ನಮ್ಗೆ ಶಕ್ತಿ ಹೆಚ್ಚಿಗೆ ಆಗ್ತದೆ ಏನ್ ರಾಮನಗರಕ್ಕಿನ್ ಕೆಲಸ ಮಾಡಿಲ್ಲ ಅಂತ ಆರೋಪನಾ ಇಲ್ಲ ವಾಸ್ತವನ ಅಂತ ಎಲ್ಲೂ ಕೂಡ ಇಂತ ಒಂದು ಪರಿಸ್ಥಿತಿ ನೀವು ಎಲ್ಲೂ ಕೂಡ ನೋಡಿ ಇಕ್ಬಾಲ್ ಹೊಸ ಅವರು ಗೋಟ್ ಆಗ್ಬಿಟ್ರು ಅಂತ ಮಾಡ್ಲಿಲ್ವಾ ಏನು ಇಲ್ಲಿ ಎಮ್ ಎಲ್ ಎ ಮಾಡವ್ರೆ ಲೋಕಸಭಾ ಸದಸ್ಯರು ಮಾಡವ್ರೆ ಬಿಜೆಪಿಯವ್ರು ಫಿಕ್ಸ್ ಆಗ್ಬಿಟ್ಟಿದ್ರ ಜೆಡಿಎಸ್ ಜೊತೆ ಆಗ್ರೆ ಫಿಕ್ಸ್ ಆಗಿದ್ರಲ್ಲ ಇಷ್ಟ ಆಗ್ಲಿಲ್ವಾ ಅವತ್ತು ಸ್ವಲ್ಪ ಏನಾರ ಮನ್ಸಿಗೆ ವಿಷಾನು ಅಮೃತ ಕುಡಿಬೇಕಲ್ಲ ಅವತ್ತು ಬಿಜೆಪಿ ಅವರು ಫೈಟ್ ಮಾಡ್ತಾರ ಫಿಕ್ಸ್ ಮಾಡ್ಕತ್ತಾರ ಅಂತ ಮೇಲೆ ನಿಂತೈತೆ ಚುನಾವಣೆ ಅಂತ ನಾವು ಮೊದ್ಲು ಯಾರ ಮೇಲೆ ಯುದ್ಧ ಮಾಡಿದ್ವಿ ಈಗ ಯಾರ ಮೇಲೆ ಮಾಡ್ತಾ ಇದೀವಿ ಈ ಚುನಾವಣೆ ಫಲಿತಾಂಶ ಏನಾಗಿರುತ್ತೆ ಜನನು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟೆ ಕಟ್ತಾರೆ ಇಲ್ಲಿ ಶಾಸಕನಾಗ ಮಾಡೇ ಮಾಡ್ತಾರೆ ವೀಕ್ಷಕರೇ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ರಣಕಣ ರಂಗೇರಿದೆ ಅದರಲ್ಲೂ ಕೂಡ ಈ ಹಳೆ ಮೈಸೂರು ಭಾಗದ ರಾಜಕಾರಣ ಇದೆಯಲ್ಲ ಅದು ಹುಡುಗಾಟ ಅಲ್ಲ ಅದ್ರೂ ಕೂಡ ರಾಮನಗರ ಜಿಲ್ಲೆ ಒಂದು ಡಿ ಕೆ ಶಿವಕುಮಾರ್ ಕನಕ್ಪುರದಿಂದ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಇಂದ ರಾಮನಗರದಲ್ಲಿ ಗೆದ್ದು ದೇವೇಗೌಡರು ಸಹ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು ಕಳೆದ ಬಾರಿ ಕುಮಾರಸ್ವಾಮಿಯವರ ವಿರುದ್ಧ ಚುನಾವಣೆಯನ್ನು ಸ್ವತಃ ಇಕ್ಬಾಲ್ ಹುಸೇನ್ ಅವ್ರಿಗೆ ನನ್ನ ಜೊತೆ ಇದ್ದಾರೆ ಈ ಬಾರಿ ಚುನಾವಣೆಯನ್ನು ಗೆಲ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಹೇಳ್ತಾರೆ ನನ್ನ ಭೇ ನನ್ನ ಕಾಣಲ್ಲ ಶಿವು ನೀವು ನೋಡ್ತಿರಲ್ಲ ಹೇಳಿ ಅಂತ ಯಾಕೆಂದರೆ ಇಲ್ಲಿ ನಾವು ಮಂಡ್ಯ ಜಿಲ್ಲೆ ಜೆ ಡಿ ಎಸ್ ಶಾಸಕರು ಗೆದ್ದಿದ್ದು ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದಿದ್ದು ನೋಡ್ರಿ ಅಂತರ ಭಾಳ ಜಾಸ್ತಿ ಇತ್ತು ಆದರೆ ಅಂತರ ರಾಮನಗರದಲ್ಲಿ ಗೆಲುವು ಇಪ್ಪತ್ತೆರಡು ಸಾವಿರ ಇಕ್ಬಾಲ್ ಅವರು ಒಂದು ರೀತಿ ಚುನಾವಣೆ ಕೌಂಟಿಂಗ್ ಆಗ್ತಿರ್ಬೇಕಾದ್ರೆ ಒಂದು ರೀತಿಯ ಸಂಭ್ರಮ ತಳಮಳ ಎರಡೂ ಕೂಡ ಇತ್ತು ಫಲಿತಾಂಶ ಬಂದಾಗ ಕುಮಾರಸ್ವಾಮಿ ಅವರಿಗೆ ಗೆದ್ದರು ಬಟ್ ಈ ಬಾರಿಯೂ ಸಹ ಇಂದ ಇಕ್ಬಾಲ್ ಹುಸೇನ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ನಿಖಿಲ್ ಕುಮಾರಸ್ವಾಮಿ ಅವರ ಪುತ್ರ ಅವ್ರನ್ನ ಘೋಷಣೆ ಮಾಡಲಾಗಿದೆ ಬಿ ಜೆ ಪಿಯಿಂದ ಜೆ ಡಿ ಎಸ್ ಎಕ್ಸ್ ಎಮ್ ಎಲ್ ಸಿ ಮರ್ಲಿಂಗೇಗೌಡರ ಮಗ ಗೌತಮ್ ಅಂತ ಹೇಳ್ತಾರೆ ಅವ್ರದ್ದಿನ್ನೂ ಚಿತ್ರಣ ಗೊತ್ತಿಲ್ಲ ಬಟ್ ರಾಮನಗರ ಫೈಟ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಏನಂದ್ ಜೊತೆ ಮಾತಾಡಲಿಕ್ಕೆ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ ನಾನು ಬಂದೆ ಭಾಳ ರಾಮನಗರ ಸಿಟಿಯಿಂದ ಒಳಗಡೆ ಇಲ್ಲೊಂದು ವಾರ್ಡಲ್ಲಿ ಜನಗಳನ್ನ ರೀಚ್ ಹಾಕೋ ಕೆಲಸ ಮಾಡ್ತಾಯಿದ್ರು ನಮಸ್ಕಾರ ಸರ್ ಹೀಗಿದ್ದೀರಿ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಚುನಾವಣೆ ಅಂತಂದರೆ ಈ ಸಾಮಾನ್ಯದವ್ರ ನಡುವೆ ಚುನಾವಣೆ ಮಾಡೋದು ಬೇರೆ ಕುಮಾರಸ್ವಾಮಿಯವ್ರ ವಿರುದ್ಧ ಚುನಾವಣೆ ಮಾಡಿದಿರಿ ಚುನಾವಣೆ ಸೋತ್ರಿ ಆದರೆ ನಿಮ್ಮಲ್ಲಿ ಏನೋ ನಿರೀಕ್ಷೆ ಇದ್ದಂಗೆ ಕಾಣ್ತಾ ಇತ್ತಲ್ಲ ಜನ ಕಟ್ಕೊಂಡು ಓಡಾಡ್ತಿದ್ದೀರಿ ಏರೇ ತಿರುಗ್ತಿದ್ದೀರಿ ಏನು ಸಮಾಚಾರ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದವರೆ ಪ್ರತಿಸ್ಪರ್ಧಿಯಾಗಿ ನಿಮ್ಮದೇನು ತಾವೇನು ಹೇಳ್ತೀರಿ ಯಾರೇ ಬರಲಿ ಸರ್ ಎಲ್ರಿಗೂ ಚುನಾವಣೆ ಒಂದನೆ ಎಲ್ರಿಗೂ ಓಟ್ ಒಂದನೆ ನೆನೆ ಬದಲಾವಣೆ ಅಂದರೆ ಜನ ಏನು ನಿರೀಕ್ಷೆ ಮಾಡ್ತಾರೆ ಇವತ್ತು ಅವ್ರಿಗೆ ಒಂದು ನೆಲೆಯೋ ಒಂದು ಸೂರು ನೀರು ಮತ್ತೊಂದೊಂದು ಅಭಿವೃದ್ಧಿ ಉದ್ಯೋಗ ಅನ್ನೋದನ್ನು ಜನರು ಇವತ್ತು ಬಯಕೆ ಬೇಕಾದಷ್ಟು ಇಲ್ಲಿ ಯಾವುದನ್ನು ಕೂಡ ನೀಗಿಸಿಲ್ಲ ಇಲ್ಲಿ ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ತಂದೆ ಆಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಇಲ್ಲೇ ಅನೇಕ ರೀತಿಯಲ್ಲಿ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ನಮ್ಮ ಜನ ಇಲ್ಲಿಂದ ಬೆವರು ಸುರಿಸಿ ಹೋರಾಟ ಮಾಡಿ ಎಲ್ಲೋ ಇದ್ದವ್ರಿಗೆ ಎಲ್ಲೋ ಅವ್ರಿಗೆ ಒಂದು ಗೌರವನ ಕೊಟ್ಟವ್ರೆ ಆದರೆ ನಿರೀಕ್ಷೆ ಜನರಲ್ಲಿ ಹುಸಿಯಾಗಿದೆ ಸೋಮೆ ಎಲ್ಲರೂ ವಂಚಿತರಾಗವ್ರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಒಂದು ಭರವಸೆಯನ್ನು ಒಂದು ನಂಬಿಕೆ ವಿಶ್ವಾಸನ ಕಾಂಗ್ರೆಸ್ ಪಕ್ಷ ಇದೆ ನಿಮ್ಮ ಜೊತೆಯಲ್ಲಿ ಎಲ್ಲ ವರ್ಗದ ಜನರ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ನಾವು ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ ನೀವೇನು ವಂಚಿತರಾಗಿದ್ದರೆ ಅದನ್ನು ಸರ್ವ್ ಮಾಡ್ತೀವಿ ಅನ್ನೋದನ್ನು ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಭಾಳ ಒಂಡ್ರ್ಫುಲ್ ತುಂಬ ಚೆನ್ನಾಗಿ ಹೇಳ್ತಿದ್ದೀರಿ ಕಳೆದ ಬಾರಿ ಅನಿಸುತ್ತ ತಮಗೆ ನಂದೇನು ಸೋಲು ಅಂತ ನಾನು ಅಂದ್ಕೊಳ್ಳಲ್ಲ ಅದನ್ನು ನಾನು ಅದನ್ನು ಗೆಲುವು ಅಂತ ನಾನು ತಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಸಮಯ ಭಾಳ ಕಡಿಮೆ ಇತ್ತು ಒಂದು ಹನ್ನೆರಡು ಹದಿಮೂರು ದಿವಸ ಆಯಿತು ನಮ್ಮ ನಾಯಕರೆಲ್ಲರೂ ಕೂಡ ತೀರ್ಮಾನ ಮಾಡೋಕ್ಕೆ ಸ್ವಲ್ಪ ನಿಧಾನ ಮಾಡಿದ್ರು ಒಬ್ಬ ಮುಸಲ್ಮಾನರು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜಕಾರಣ ಬೇರೆ ಬೇರೆ ರೀತಿಲಿ ಆಗುವಂಥ ಜಾಗ ಇದು ಅನೇಕ ಜನರು ಇಲ್ಲಿ ಮುಖ್ಯಮಂತ್ರಿ ಆಗೋರೆ ಪ್ರಧಾನಮಂತ್ರಿ ಆಗೋರೆ ಪ್ರಬಲ್ವಾಗಿ ಇಲ್ಲೆಲ್ಲ ಬೆಳೆದವ್ರೆ ರಾಮಕೃಷ್ಣ ಹೆಗಡೆಯಿಂದ ಹಿಡಿದು ಕೆಂಗಲ್ ಹನುಮಂತಿನವರು ಹಿಡಿದು ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲಿ ಪ್ರಬಲವಾಗಿ ಬೆಳೆದಂಥ ಜಾಗ ಇಲ್ಲಿ ಮುಂದಕ್ಕೆ ಯಾವ ರೀತಿ ಭವಿಷ್ಯ ಆಗ್ತದೋ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕೆ ಸೇರುತ್ತೆ ಹೇಳಿ ಅನೇಕ ರೀತಿಯಲ್ಲಿ ಆಲೋಚನೆ ಮಾಡಿ ನಾನು ಕೊಟ್ಟಂಥ ಒಂದು ಜಿಲ್ಲಾ ಪಂಚಾಯತಿ ಒಂದು ಒಬ್ಬ ಸೇವಕನಾಗ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮುಂದಿಟ್ಟು ಅಂದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿಟ್ಟು ಕೇವಲ ಒಂದು ಹತ್ತೆರಡು ದಿವಸದ ಎಲೆಕ್ಷನ್ ಒಂದು ಟ್ರಯಲ್ ಬೇಸಿಸ್ ಎಲೆಕ್ಷನ್ ಮಾಡಿದ್ದೀವಿ ನಾವು ಎರಡು ಸಾವಿರದ ಹದಿಮೂರಲ್ಲಿ ಎಂಟ್ರ್ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದು ನಲವತ್ತೊಂಬತ್ತು ಸಾವಿರ ಲೀಡಲ್ಲಿ ಎರಡು ಸಾವಿರದ ಹದಿಮೂರು ಮರದೇವರ ಅಪೋಸಿಟ್ ಇಪ್ಪತ್ತೊಂಬತ್ತು ಸಾವಿರ ಲೀಡು ನೀವು ಅದನ್ನು ಇಪ್ಪತ್ತೆರಡು ಸಾವಿರಕ್ಕೆ ತಂದು ನಿಲ್ಲಿಸಿದ್ರಿ ಈಗ ಇಪ್ಪ ಇಪ್ಪತ್ತೊಂದು ಸಾವಿರ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಏನಾಗಿರುತ್ತೆ ಚಿತ್ರಣ ಅಂತ ನೇರ ಪ್ರಶ್ನೆ ನೋಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾವು ನಗರಸಭೆ ಚುನಾವಣೆ ಮಾಡಿದ್ದೀವಿ ಇಪ್ಪತ್ತು ನಗರಸಭಾ ಸದಸ್ಯರು ಗೆದ್ದಿದ್ದಾರೆ ಒಂದು ಹದಿನಾರು ಪಂಚಾಯತಿ ಎಲೆಕ್ಷನ್ ಮಾಡಿದ್ದೀವಿ ಹದಿಮೂರು ಪಂಚಾಯತಿ ಗೆದ್ದಿದ್ದೀವಿ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಅಧಿಕಾರಕ್ಕೆ ಬರ್ತದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಬ್ಬ ಶಾಸಕನಾಗಿ ಒಬ್ಬ ಶ ಒಬ್ಬ ಸೇವಕನಾಗಿ ಇಲ್ಲಿ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ನನಗೆ ವಂಡರ್ಫುಲ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಬಹಳ ವಿಶ್ವಾಸ ಇದೆ ನಿಮಗೆ ಪಾಪ ಇಕ್ಬಾಲ್ ಹುಸೇನ್ ಅವರು ಕೆಲವರ ಮೇಲ್ಮಟ್ಟದ ರಾಜಕೀಯ ಫಿಕ್ಸಿಂಗ್ ಬಲಿಯಾಗ್ಬಿಟ್ರು ಅಂತಾರೆ ಹೌದಾ ನೋಡಿ ಆ ಸಂದರ್ಭದಲ್ಲಿ ಬಟ್ ನಾನು ಅದನ್ನೆಲ್ಲವೂ ಕೂಡ ನಾನು ಸ್ವೀಕಾರ ಮಾಡಬೇಕಾಗ್ತದೆ ಅಂದು ಸಂದರ್ಭ ಆ ರೀತಿ ಇತ್ತು ಒಂದು ಸರ್ ಕೊಲೂಷನ್ ಇಪ್ಪತ್ತೊಂದು ಸಾವಿರದಲ್ಲಿ ಸೋತಿದ್ರಿ ಬೈ ಎಲೆಕ್ಷನ್ ಬಂದಾಗ ಯಾಕೆ ಬಿಟ್ಬಿಟ್ರಲ್ಲ ಹಿಂಗೆ ನೀಟಾಗಿ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಹಾಗೆ ಡ್ಯಾಮೇಜ್ ಆಗಿಲ್ವ ಪಾರ್ಟಿಗೆ ನಿಮಗೆ ಅದನ್ನು ನಾಯಕರ ತೀರ್ಮಾನ ವರಿಷ್ಠ ತೀರ್ಮಾನಕ್ಕೆ ನಾನು ತಲೆ ಬಾಗ್ಬೇಕಾಗ್ತದೆ ಪಕ್ಷಕ್ಕೆ ನಾನು ತಲೆಬಾಗಿ ನಾನು ಸ್ವೀಕಾರ ಮಾಡಬೇಕಾಗ್ತದೆ ತಪ್ಪೋ ಸರಿಯೋ ಕೆಲವು ಸಂದರ್ಭದ ತಪ್ಪು ಮಾಡಿದ್ರು ಅದನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಓಕೆ ಹಿಂದೆ ಬಂದರೆ ಓದಿಯಲ್ಲ ಮುಂದೆ ಬಂದರೆ ಆಯಲ್ಲ ಅನ್ನೋ ಸನ್ನಿವೇಶ ಭಾಳ ಸಾಫ್ಟಾಗಿ ಆನ್ಸರ್ ಮಾಡ್ತಿದ್ದೀರಿ ಬಹುತೇಕ ನಾನು ನಿಮ್ಮಲ್ಲಿ ಜಮೀರ್ ಅಹಮದ್ ಖಾನ್ ಸ್ಟೈಲ್ ರಾಜಕಾರಣ ನೋಡ್ತೀನಪ್ಪ ಅಲ್ಲೆಲ್ಲ ಬಟ್ ನೀವು ಅವೆಲ್ಲ ಉಲ್ಟಾ ತದ್ವಿರುದ್ಧ ಭಾಳ ಸೈಲೆಂಟಾಗಿ ಸೌಮ್ಯ ಸ್ವಭಾವ ಏ ಜನ ಮಾಡ್ತಾರೆ ಬಿಡಪ್ಪ ಅನ್ನೋ ಮೆಂಟಾಲಿಟಿಲಿ ಇದ್ದೀರಿ ಇದೇ ನಿಮ್ಮ ಮುಳುವಾಯಿತಾ ಅಂತ ಏನು ಜ್ವರ ಮಾತಾಡಲಿಲ್ಲ ಇಕ್ಬಾಲ್ ಹುಸೇನ್ ಸೈಲೆಂಟು ಅಂತ ನಡವಟ್ಟಾಗಬಿಡ್ತಾ ಅಂತ ನೋಡಿ ಅವರ ಒಂದು ಕ್ಷೇತ್ರದ ವಾತಾವರಣ ನಾನಿರುವಂಥ ಕ್ಷೇತ್ರದ ವಾತಾವರಣಗಳು ಬೇರೆ ಬೇರೆ ಇದೆ ಇಲ್ಲಿರುವಂಥ ಜನ ವರ್ಗದ ಜನ ಇದ್ದಾರೆ ಅಲ್ಲಿ ಒಂದೇ ಕೋಮ್ದು ಜನ ಇದ್ದಾರೆ ಅವರು ಬೇಕಾದ್ರೆ ಮಾತಾಡ್ಬೋದು ಹೇಳ್ಬೋದು ಆದರೆ ನಾನು ಹೋಗಬೇಕು ನಾನು ವಿಶ್ವಾಸದಲ್ಲೇ ಹೋಗ್ಬೇಕು ನಾನು ಬೆಳೆದಿರೋದೇ ಆ ಒಂದು ಸಮುದಾಯ ಒಂದು ಸಂಸ್ಕೃತಿ ಸಂಪ್ರದಾಯದಲ್ಲೇ ನಾನು ಆ ರೀತಿ ಬೆಳೆದಿದ್ದೀನಿ ನಾನು ಅದೇ ರೀತಿ ನಾನು ಹೋಗ್ಬೇಕಾಗ್ತದೆ ಒಂದು ವಿಚಾರ ನೇರವಾಗಿ ಬರ್ತೀವಿ ಸರ್ ಒಂದು ಹೇಳ್ತಾ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಪ್ರಶ್ನೆ ಮಾಡ್ತಾರೆ ಮೇಲ್ಮಟ್ಟದ್ದು ಉತ್ತರ ಕರ್ನಾಟಕದ ಭಾಗದ ನಾಯಕರು ಡಿ ಕೆ ಶಿವಕುಮಾರ್ ನಾ ಜಿಲ್ಲೆ ನಾಲ್ಕು ಕ್ಷೇತ್ರ ಬತ್ತ ಕನಕಪುರ ಮಾತ್ರ ಗೆದ್ದೋರು ಮೂರು ಜೆ ಡಿ ಎಸ್ ಗೆದ್ಬಿಟ್ಟೈತೆ ಒಂದು ಮೂರು ಎಕ್ಸ್ಟ್ರಾ ರಾಮನಗರ ಮಾಗಡಿ ಸೇರಿ ಗೆಲ್ಸ್ಕೊಂಡ್ರೆ ಸಿ ಎಮ್ ಆಗ್ಬೋದು ಅಂತಾರೆ ಆ ದಿಸಲಾರ ಕೆಲಸ ಆಯ್ತು ಆಯ್ತಾ ಅಂತ ಖಂಡಿತವಾಗಿ ಈ ಸಲ ಅವರ ನಾಯಕತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅವರಿಬ್ಬರು ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಈಗಾಗಲೇ ಚುನಾವಣೆ ಮಾಡಬೇಕಂತ ಹೇಳಿ ವರಿಷ್ಠರು ಹೇಳಿದ್ದಾರೆ ಈ ಸಲ ನಾವು ನಾಲ್ಕಕ್ಕೆ ನಾಲ್ಕು ಕೂಡ ಈ ಜಿಲ್ಲೆನಲ್ಲಿ ನಾವು ಗೆಲ್ತೀವಿ ಭಾಳ ವಿಶ್ವಾಸಿಗಳು ನೆನ್ನೆ ನಾನು ನೋಡ್ತಾ ಇದ್ದೆ ಒಂದು ವಿಡಿಯೋ ಗಡ್ಕರಿ ಅವರು ಬಂದಾಗ ಡಿ ಕೆ ಸುರೇಶ್ ಅವ್ರ ಜೊತೆ ನೀವು ನಿಂತಿದ್ರಿ ನಾನು ಅದೇ ಪ್ರಶ್ನೆ ಕೇಳ್ತೀನಿ ವೀಕ್ಷಕರೇ ಎಲ್ಲರೂ ಕಾಂಗ್ರೆಸ್ನವ್ರು ಪಾಪ ನಮ್ಮ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆಲ್ಲಿ ಅಂತಾರೆ ನನ್ನ ಬಿ ಜೆ ಪಿ ಮೆಲ್ಸಿ ಯೋಗೇಶ್ವರು ಹೇಳ್ತಾ ಇದ್ರಪ್ಪ ಅಲ್ಲಿ ಡಿ ಕೆ ಸುರೇಶ್ ಅವ್ರು ಮುಂದೆ ಗೆಲ್ಸರಪ್ಪ ಈ ಸರಿ ಆದರೂ ಇಕ್ಬಾಲ್ ಅವ್ರನ್ನ ಅಂತ ಏನು ಕತೆ ಇಷ್ಟೊಂದು ವಿಶ್ವಾಸ ಯಾಕೆ ನಿಮ್ಮಲ್ಲಿ ಪ್ರೀತಿ ಅಂತ ಲವ್ ಯಾಕೆ ಅಂತ ಅವರು ಒಂದು ಕಾಲದಲ್ಲಿ ನಮ್ಮ ಜೊತೆಲಿ ಇದ್ದವರು ನಮ್ಮ ಮನೆ ನಮ್ಮ ಮನೆಯವರು ಮತ್ತೆ ಅವ್ರು ಬಂದರೂ ಆಶ್ಚರ್ಯ ಏನೂ ಇಲ್ಲ ಯೋಗೇಶ್ವರ್ ನಿಮ್ ಪಾರ್ಟಿ ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ನಲ್ಲ ಅವರೇ ನಮ್ಮ ಪಕ್ಷದ ಅಭ್ಯರ್ಥಿ ಆದ್ರೂ ಆಶ್ಚರ್ಯ ಇಲ್ಲ ಮುಂದಕ್ಕೆ ಆ ನಾಲ್ಕಕ್ಕೆ ನಾಲ್ಕು ಬಂದ್ರೆ ಇನ್ನೂ ಬಹಳ ಇಂಪಾರ್ಟೆಂಟ್ ಈ ಪಾಯಿಂಟ್ ನೋಟ್ ಮಾಡ್ಕೋಬೇಕು ಯೋಗೇಶ್ವರ್ ಬಿಜೆಪಿ ಎಮ್ ಎಲ್ ಸಿ ಚನ್ಪಾಟ್ನ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರೂ ಆಗ್ಬೋದು ಅಂತ ಹೇಳ್ತಾವ್ರೆ ಹಂಗೆ ಏನಾರ ಆದ್ರೆ ರಾಜಕೀಯ ಚಿತ್ರಣ ರಾಮನಗರದಲ್ಲಿ ಬಹಳ ಬದಲಾವಿಡ್ತದೆ ಒಂದು ಒಂದು ಲೆಕ್ಕಾಚಾರದಲ್ಲಿ ಇದೀರಿ ಹಂಗಾರೆ ಅವ್ರು ಬಂದ್ರೆ ನಮಗೆ ಶಕ್ತಿ ಹೆಚ್ಚಿಗೆ ಆಗ್ತದೆ ನಾವು ಅವ್ರಿಗೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾತಾಡಿದ್ ನಂಗೆ ಕೇಳ್ಸ್ಕೊತಿದ್ದೆ ಒಂದು ಮಾತು ಹೇಳ್ತಾ ಇದ್ರಿ ನಮ್ಮ ಜನಕ್ಕೆ ರೋಡು ನೀರು ಕೆಲಸ ಏನೂ ಆಗಲಿಲ್ಲ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಲ್ಲಿ ಗೆದ್ದಾಗ ಅದೇ ಬಿಜೆಪಿ ಜೊತೆ ಮೈತ್ರಿ ಕೊಡ್ತಾ ಸರ್ಕಾರ ಮಾಡ್ಕೊಂಡು ಮೊನ್ನೆ ಕಾಂಗ್ರೆಸ್ ಜೊತೆ ಮುಖ್ಯಮಂತ್ರಿ ಏನು ರಾಮನಗರಕ್ಕಿಂತ ಕೆಲಸ ಮಾಡಿಲ್ಲ ಅಂತನ ಆರೋಪನ ಇಲ್ಲ ವಾಸ್ತವನ ಅಂತ ತಾವು ನಡ್ಕೊಂಡು ಬಂದಿದ್ದೀರಲ್ಲೇ ಬಂದೆ ನೋಡಿದೆ ನೋಡಿದೆ ನಾನು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಇದು ರಾಮನಗರ ಜಿಲ್ಲಾ ಕೇಂದ್ರ ರಾಮನಗರ ಜಿಲ್ಲೆ ಅದರಲ್ಲೂ ಕೂಡ ರಾಮನಗರ ಒಂದು ಜಿಲ್ಲಾ ಕೇಂದ್ರ ಇದು ಪ್ರಾಯಶಃ ಇನ್ನೂರಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೀವು ಯಾವತ್ತೂ ಕೂಡ ಎಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ನೀವು ಎಲ್ಲೂ ಕೂಡ ನೋಡಿಲ್ಲ ಓಕೆ ಎಗ್ರಿ ಅಗ್ರಿ ಅದೇನು ಹಿಂದಿದ ಕಥೆ ಗೊತ್ತಿಲ್ಲ ಇನ್ನೊಂದು ಕತೆ ಗೊತ್ತಿಲ್ಲ ಏನಾರು ಎಲ್ಲ ಅಲ್ಪಸಂಖ್ಯಾತರು ಸಾಲಿಡ್ ಆಗಿ ಇಕ್ಬಾಲ್ ಹುಸೇನವ್ರು ಓಟ್ ಹಾಕ್ಬಿಟ್ರು ಒಂದು ಮಾಡಲಿಲ್ಲವಾ ಏನು ಅಲ್ಲಲ್ಲ ಐರ ಪಾಪ ಮೊನ್ನೆ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಪರವಾಗಿ ಒಬ್ಬ ನಮಗೊಬ್ಬನ ಒಬ್ಬ ಸೇವಕ ಬೇಕು ಇಲ್ಲಿ ನಮ್ಮನು ಅಂತ ಹಾಕಿರ್ಬೋದು ಆದರೆ ನಿಮಗೆ ಇಪ್ಪತ್ತು ವರ್ಷ ಸಾಕಿದ್ದಾರೆ ನಿಮಗೆ ಇಪ್ಪತ್ತು ವರ್ಷ ಇದೇ ಮುಸಲ್ಮಾನರುಗಳು ನಿಮ್ಮನ್ನು ಗುರುತಿಸಿ ಇಲ್ಲಿ ಎಮ್ ಎಲ್ ಎನೂ ಮಾಡವ್ರೆ ಲೋಕಸಭಾ ಸದಸ್ಯರು ಮಾಡವ್ರೆ ನಿಮ್ಗೆ ಇಲ್ಲಿ ಪ್ರಧಾನ ನಿಮ್ಮ ತಂದೆಗೆ ಪ್ರಧಾನ ಪ್ರಧಾನಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಮಾಡಿದ್ದಾರೆ ನಿಮಗೆ ಮಾಡಿದ್ದಾರೆ ನಿಮ್ಮ ಧರ್ಮಪತ್ನಿಗೆ ಎಲ್ರಿಗೂ ಕೂಡ ಮಾಡಿದ್ದಾರೆ ನನಗೆಲ್ಲ ಮೊನ್ನೆ ಎಲ್ಲ ಒಂದು ಎಲೆಕ್ಷನಲ್ಲಿ ನಮ್ಮ ಜಾತಿಕ ನಮ್ಮ ಸಮುದಾಯದವನು ಒಬ್ಬ ಸೇವಕ ಅಲ್ಲಿ ಇರಬೇಕಂತ ಹೇಳಿ ನನ್ನ ಮೇಲೆ ಒಂದು ಸಲ ಹಾಕಿರ್ಬೋದು ಆದರೆ ನಿಮಗೆ ಹತ್ತು ಚುನಾವಣೆ ಮಾಡಿದ್ದಾರೆ ನೀವು ಅದ್ರ ಬ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದು ಸಿಟ್ ಮೊನ್ನೆ ಮೊನ್ನೆಲ್ಲ ಏನ್ ಮಾಡಿದ್ರು ಅವತ್ತೆಲ್ಲ ಹಾಕಿದ್ರಲ್ಲ ಪ್ರಶ್ನೆ ಈಗ ಈಗ ನನ್ಗೆ ಸರ್ ನೀವೇನು ರಾಜಕಾರಣ ರಾಜಕಾರಣದಲ್ಲಿ ಪ್ರಶ್ನೆ ಏನ್ ಗೊತ್ತಾ ಸರ್ ಇಕ್ಬಾಲ್ ಹುಸೇನ್ ಅವರೇ ಹೋರಾಟ ಹೋರಾಟ ಪ್ರಬಲವೋ ದುರ್ಬಲವೋ ಬಟ್ ಏನು ಚುನಾವಣೆ ಸೋತಾಗ ಈ ಇವಾಗ ಏನು ಸೋತಿಲ್ಲ ನೀವು ಫೈಟ್ ಮಾಡಿ ಚುನಾವಣೆ ಮಾಡಿದಿರಿ ನಾನು ಅದೇ ಯಾವಾಗಲೂ ಒಂದು ಸ್ಟಾರ್ಟಿಂಗ್ ಬರ್ತಾ ನಿಮ್ ಮಾತು ಮಾತೇಳ್ತಿದ್ದೆ ಪ್ರಬಲವಾಗಿ ಎಲ್ಲರೂ ಫೈಟ್ ಮಾಡಿಬಿಟ್ರೆ ಬೇರೆ ಆಗಿರುತ್ತೆ ಬಿಜೆಪಿ ಇಪ್ಪತ್ತು ಇಪ್ಪತ್ತೈದು ರಿಸಲ್ಟ್ ಬೇರೆ ಆಗುತ್ತೆ ಅಂತಾರೆ ಬಿಜೆಪಿಯವ್ರು ಫಿಕ್ಸ್ ಜೊತೆ ಜೆಡಿಎಸ್ ಫಿಕ್ಸ್ ಆಗಿದ್ರಲ್ಲ ಸುಮಾರು ಒಂದು ಐವತ್ತರಿಂದ ಅರವತ್ತು ಸ್ಥಾನಗಳನ್ನು ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಮಾಡಿದ್ದು ಯಾರಾದ್ರೂ ಸೋತಂಥ ಕ್ಯಾಂಡಿಡೇಟ್ಗೆ ತಂದು ಯಾರಾದರೂ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರೆ ನೀವು ಏನು ಮಾಡ್ಕೊಂಡ್ರಿ ಮತ್ತೆ ಮಾಡ್ಕೊಂಡ್ರಿ ನಿಮ್ಮ ಮಾಡ್ಕಂಡ್ರಿ ಅವರು ನಿಲ್ಸಿದ್ವಿ ಒಬ್ಬ ನಾಯಕರು ಮಾಜಿ ಸಚಿವರು ನಿಲ್ಸಿದ್ವಿ ಅಲ್ಲಿ ನಾವೇನು ಸಾಧಾರಣದ ಒಬ್ಬ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಕೆಲವೊಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದ್ರೆ ರಾಮನಗರದಲ್ಲಿ ಮಾತ್ರ ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಮೈತ್ರಿ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ ಅಗ್ರಿ ಅಲ್ಲ ಅವತ್ತು ನಮ್ದು ಕೊಲೀಜನ್ ಗೌರ್ಮೆಂಟ್ ಇತ್ತು ನಮ್ದು ಅನಿವಾರ್ಯ ಸಂದರ್ಭ ಆ ರೀತಿ ಇತ್ತು ನಾಯಕರು ನಿಮ್ಗೆ ಗೊತ್ತು ಕುಮಾರಸ್ವಾಮಿ ಅವ್ರ ಕುಟುಂಬ ಮತ್ತೆ ಶಿವಕುಮಾರ್ ಅವ್ರ ಕುಟುಂಬ ಜೋಡೆತ್ತು ಸರ್ ಅಲ್ಲ ಜೋಡೆದ್ಕಿಂತ ಮುಂಚೆ ಬೇರೆ ರೀತಿ ಎತ್ಕೊಳ್ಳಿದ್ದು ಎತ್ಕೊಂಡಿದ್ದಾವೆಲ್ಲೂ ಬೇರೆ ರೀತಿ ಅವೆಲ್ಲ ಆ ಕಡೆ ಅದೊಂದು ಓರಿ ಇದೊಂದು ಊರಿ ಅಂತ ಬೇರೆ ರೀತಿ ವರ್ತಿಸ್ತಾ ಇದ್ದು ಆವತ್ತೊಂದು ಸಂದರ್ಭದಲ್ಲಿ ಏನೋ ಈ ರಾಜ್ಯ ಅಭಿವೃದ್ಧಿ ಆಗಲಿ ನಮ್ಮ ಜನಕ್ಕೇನೋ ಏನೋ ಒಳ್ಳೇದಾಗ್ಲಿ ಅಂಥೇಳಿ ಏನೋ ಒಂದು ಸಮಾಧಾನಕರವಾದಂಥ ಒಂದು ಕೊಲಿಜನ್ ಗೌರ್ಮೆಂಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಒಂದು ಈಗ ಈಗೇನು ಮತ್ತೆ ಜೋಡೆತ್ತಂಗೆ ಉಳ್ಕೊಂಡೈತೆ ಓರಿಗಳಾಗ್ಬಿಟ್ಟು ಸಪ್ರೇಟ್ ಆಗ್ಬಿಟ್ಟವ್ರ ಈಗ ನಮ್ಮ ಓರಿ ನಮಗೇನು ನನ್ನ ಈಗ ನೀವು ಯಾಕೆ ಇಕ್ಬಾಲ್ ಹುಸೇನ್ ಅವರ ಭಾಳ ಎಳೆದು ಎಳೆದು ಮಾತಾಡ್ತಿದ್ದೀನಿ ಅಂದರೆ ಇವರ ನಮ್ಮ ಕರೆದಿ ಒಂದು ಅರ್ಧ ಗಂಟೆ ಮಾತಾಡ್ಸ ಅಂತ ಬಟ್ ಇವರು ಇಲ್ಲ ಲೋಕಲಿ ಬಿಸಿ ಬಂದರೆ ಖಂಡಿತವಾಗಿ ಮಾತಾಡ್ತೀನಿ ನೋ ಮಾತಾಡೋ ವಿಚಾರ ಭಾಳ ಇದೆ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಫೈನ್ಲಿ ಈ ಚುನಾವಣೆ ಫಲಿತಾಂಶ ಏನಾಗಿರುತ್ತೆ ಏನೂ ಇಲ್ಲ ಸರ್ ಏನಿಲ್ಲ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನ ಗೆಲ್ತದೆ ಮತ್ತೆ ಕಾಂಗ್ರೆಸ್ ಪಕ್ಷ ನನಗೆ ನನಗೆ ನನ್ನ ಕಾಂಗ್ರೆಸ್ ಕತೆ ಬೇಡ ಇಕ್ಬಾಲ್ ಹುಸೇನ್ ಅವ್ರ ಕತೆ ಹೇಳಿ ನಿಮ್ ನಿಮ್ದಿ ನಿಮ್ದೇಳಿ ನಾವು ಇಲ್ಲಿ ನಾನು ಪರದೋರ್ ಅವ್ರಿಗೆ ಎತ್ಕ ಬರ ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ ನೀವೇನ್ ಮಾಡ್ತೀರಿ ಹೇಳಿ ನನಗೆ ಜನನು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟೆ ಕಟ್ತಾರೆ ಇಲ್ಲಿ ಶಾಸಕನಾಗ್ ಮಾಡೇ ಮಾಡ್ತಾರೆ ನಾವಿಲ್ಲಿ ಕೊಡ್ತೀವಿ ಇಪ್ಪತ್ತೆ ಸಾವಿರ ನಾವಿಲ್ಲಿ ಇಟ್ಕೊಡ್ತೀವಿ ಕಾಂಗ್ರೆಸ್ ಕಡೆಯಿಂದ ಹೆಚ್ಚಾಗಿ ಕೊಡ್ತೀವಿ ಈ ಸಲ ಜಾಸ್ತಿ ಕೊಡ್ತೀವಿ ಯಾಕಂದರೆ ಅವರು ಸುಮಾರು ಈಗ ಎರಡು ಸಾವಿರ ಹದಿನೆಂಟರಿಂದ ನಾನು ನನ್ನ ಹೆಸರು ಫೈರೋಸ್ ಪಾಶಾತ್ತ ಈ ವಾರ್ಡಿನ ಕೌನ್ಸ್ಲರು ಈಗ ನಾನು ಏನು ಹೇಳಬೇಕಂದ್ರೆ ಈಗ ಎರಡು ಸಾವಿರ ಹದಿನೆ ಹನ್ನೆ ಹದಿನೆಂಟರಲ್ಲಿ ಕೂಡ ಅವರು ನಮ್ಮ ಜೊತೆಯಲ್ಲಿ ಕೈ ಹಿಡ್ದು ನಮಗೆ ಎಪ್ಪತ್ತು ಸಾವಿರ ಮತ ಕೊಟ್ಟವ್ರೆ ನಾನು ಜನಕ್ಕೆ ಬಿಡೋಕ್ಕಾಗಲ್ಲ ನಾನು ಅವ್ರ ಜೊತೆ ಇರ್ತೀನಿ ಆದರೂ ಅವರು ಇಲೆಕ್ಷನ್ ನೀವು ಪ್ರಚಾರ ಮಾಡಿದಿರ ಅನಿತಾ ಕುಮಾರಸ್ವಾಮಿ ಅವ್ರ ಪರ ಮಾಡಿದ್ದೆ ನಾನು ನಿಂತು ಮಾಡಿದ್ದೆ ನಾನು ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ಯಾಕಂದ್ರೆ ಜವಾಬ್ದಾರಿ ಕೊಟ್ಟಿದ್ರು ಗೆಲ್ಸ್ಕೊ ಬರಬೇಕಂತ ಹೇಳಿ ನಾವೇ ನಿಂತ್ವಿ ನಾವೇ ನಿಂತ್ವಿ ಗಾಡಿ ಮೇಲೆ ನಾವೇ ನಿಂತು ಅವತ್ತು ಸ್ವಲ್ಪ ಏನಾರ ಮನಸ್ಸಿಗೆ ಅಲ್ಲ ಒಂದು ತೀರ್ಮಾನಕ್ಕಾಗಿ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ವರಿಷ್ಠ ಹೇಳಿದ್ಮೇಲೆ ನೋ ವಿಷಾನೋ ಅಮೃತನೋ ಕುಡಿಬೇಕಲ್ಲ ಅವತ್ತು ಅವತ್ತು ಕೌನ್ಸಿಲರ್ ಮೂವತ್ತೊಂದೇ ವಾರ್ಡ್ ಕೌನ್ಸಿಲರು ಹತ್ತನೇ ವಾರ್ಡ್ ಹತ್ತನೇ ವಾರ್ಡ್ ಕೌನ್ಸಿಲರ್ ಇವರು ನಮ್ಮ ಸಾಹೇಬರು ನಮ್ಮ ವೈಸ್ ಪ್ರೆಸಿಡೆಂಟ್ ನಗರಸಭೆ ನಮ್ಮ ಅನ್ಬಿಟ್ಟು ಸಮಿತಿ ಇಡೀ ನಿಮ್ಮ ನಗರಸಭೆಯ ಎಲ್ಲ ಟೀಮ್ ಕರ್ಕೊಂಡು ಇವತ್ತು ನಿಮ್ಮ ರಾಮನಗರ ಸಿಟಿನಲ್ಲಿ ಎಲ್ಲರೂ ರೀಚ್ ಮಾಡ್ತಿದ್ದ ಜನನ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲೇ ಗೆಲ್ತಾರೆ ನಮ್ಮ ಅಕ್ಬಾಲ್ ಅವರು ಯಾಕಂದ್ರೆ ಅವ್ರು ಕರೋನಾ ಟೈಮಲ್ಲಿ ಅವ್ರ ಕಷ್ಟ ನೋಡ್ಕೊಂಡು ಅವ್ರಿಗೆ ಸ್ಪಂದಿಸಿರಾದ್ಮೇಲೆ ನಮಗೆ ಅವರು ಮನೆಯಲ್ಲಿ ಕೂತಿಲ್ಲ ಒಂದೇ ದಿನಾನು ಕೂದಲಿಲ್ಲ ಪ್ರತಿ ಒಂದು ನಮ್ಮ ತಾಲೂಕಿಗೆ ಎಲ್ಲ ಪ್ರತಿ ಪ್ರತಿ ಮನೆಗೆ ಹೋಗಿ ಅವ್ರಿಗೇನೇನು ಮಾಡಬೇಕು ಅವ್ರಿಗೇನು ಸಹ ಕಷ್ಟ ಸುಖ ಕೇಳಿ ಅವ್ರಿಗೇನು ಇದು ಮಾಡಿ ಅವ್ರಿಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಫುಟ್ಕೀಟು ರಾಜಕಾರಣ ಅಂದರೆ ತಂತ್ರ ಪ್ರತಿತಂತ್ರ ಕುತಂತ್ರ ಅಂತ ಒಂದು ಬೇರೆ ಸೇರ್ಕೊಬಿಟ್ಟೈತೆ ನೀವು ತಂತ್ರ ಅಲ್ಲ ಕೇಳ್ತೀನಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಚುನಾವಣೆಯನ್ನು ಅವ್ರವ್ರ ಪಾರ್ಟಿಯವ್ರು ಅವ್ರವ್ರಿಗೆ ಮಾಡಿಬಿಟ್ರೆ ಫಲಿತಾಂಶಗಳು ಬೇರೆನೇ ಆಗ್ಬಿಡ್ತವೆ ಒಳ ವರ್ಗಗಳನ್ನ ಅರ್ಥ ಮಾಡ್ಕೊಂಡು ಚುನಾವಣೆ ಮಾಡುವಂಥ ಲೆಕ್ಕಾಚಾರಗಳು ಇಟ್ಕೋಬೇಕು ನನಗೇನು ಹೇಳದನಲ್ಲ ಈ ಜಮೀರ್ ಅಹಮದ್ ಖಾನ್ ರಾಜಕಾರಣ ನೋಡೋಕ್ಕೂ ಇಕ್ಬಾಲ್ ಹೋಸೇನ್ ಭಾಳ ವ್ಯತ್ಯಾಸ ಇದ್ರು ಹೇಳಿದ್ರು ಅಲ್ಲಿ ರಾಜಕಾರಣ ಬೇರೆ ಶಿವ ಇಲ್ಲಿ ರಾಜಕಾರಣ ಬೇರೆ ಅಂತ ಅಲ್ಲಲ್ಲ ಎರಡನೇ ವಿಚಾರ ಅದೇ ಬಂದೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಈ ನಿಖಿಲ್ ಸ್ವಾಮಿ ಕ್ಯಾಂಡಿಡೇಟ್ ಘೋಷಣೆ ಆಗ್ಬಿಟ್ಟಿದೆ ಈಗಾಗಲೇ ಪ್ರತಿಸ್ಪರ್ಧಿ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಅಷ್ಟೇ ನಿಮ್ಮ ನಿಮ್ಮವ್ರು ನಿಮ್ಮ ಚುನಾವಣೆ ಮಾಡಿದ್ರೆ ಬೇರೆ ಥರ ಆಗುತ್ತೆ ಏನೇ ಪದೇ ಪದೇ ಅದನ್ನು ಒತ್ತಿ ಒತ್ತಿ ಹೇಳಿ ಇವ್ರಿಗೂ ಹೋರ್ಟ್ ಮಾಡೋದು ಬೇಡ ಚುನಾವಣೆಯನ್ನು ಮಾಡೋಕೆ ರೆಡಿ ಇದ್ದಾರೆ ಎಸ್ ಇವರು ವಿಶ್ವಾಸ ಅವರು ಸ್ಪಷ್ಟವಾಗಿ ಹೇಳ್ತಾವ್ರೆ ಇಪ್ಪತ್ತೆರಡು ಸಾವಿರ ಲೀಡರ್ ಗೆಲ್ಸ್ಕೊ ಬರ್ತೀವಿ ಅಂತ ಇನ್ನು ಆಶ್ಚರ್ಯ ಏನಿಲ್ಲನೂರು ಇಲ್ಲೂ ಒಂಥರ ಏನ್ ಕತೆ ಅಂದ್ರೆ ಇದೊಂಥರ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲ ಲೋಕಸಭೆಗೆ ಬಂದಂಥ ಓಟನ್ ಲೆಕ್ಕ ಹಾಕಂಡ್ರೆ ಬೇರೆ ಲೆಕ್ಕಾಚಾರ ಲೋಕಸಭಾ ಕ್ಯಾಂಡಿಡೇಟ್ಗೆ ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಹಾಕಿದ್ರಲ್ಲ ರಾಮನಗರ ಕ್ಷೇತ್ರ ಜನ ಅದಾಕಂಡ್ರೆ ಬೇರೆ ಲೆಕ್ಕಾಚಾರ ವಿಧಾನಸಭೆ ಚುನಾವಣೆಗೆ ಬಂದರೆ ಬೇರೆ ಲೆಕ್ಕಾಚಾರ ಇದೊಂಥರ ಕೆಮಿಸ್ಟ್ರಿ ಇದ್ದಂಗೆ ನನಗೂ ಇವ್ರಿಗೂ ಆಗಲ್ಲ ಅಂದ್ರೆ ಇವ್ರ ಕಡೆ ನಾನು ಇರಲ್ಲ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಗೊತ್ತಲ್ಲ ಫೈಟ್ ಮಾಡಿದ್ರು ಇವರು ಕುಮಾರಸ್ವಾಮಿ ಅವ್ರ ಜೊತೆ ಸೋತ್ರು ಆದರೆ ಚುನಾವಣೆ ಬಂದಾಗ ಜೆ ಡಿ ಎಸ್ ಬಿ ಜೆ ಪಿ ಎಮ್ ಎಲ್ ಎ ತಲೆ ಲೆಕ್ಕ ಹಾಕೊಂಡು ಸರ್ಕಾರ ಮಾಡಿಬಿಟ್ರು ಮೇಲ್ಗಡೆ ಬಿಫೋರ್ ಎಲೆಕ್ಷನ್ ಕೆಮಿಸ್ಟ್ರಿ ಆಫ್ಟರ್ ಎಲೆಕ್ಷನ್ ಮ್ಯಾಥ್ಸು ಈಗ ಕೆಮಿಸ್ಟ್ರಿ ಲೆವೆಲಲ್ಲಿ ಐತಿತ್ತು ರಾಜಕೀಯ ಬಟ್ ಭಾಳ ಸಾತ್ವಿಕ ರಾಜಕಾರಣಿ ನನಗೆ ಆರ್ಭಟ ಅಬ್ಬರ ಮಾಡ್ಕೊಂಡು ಮಾಡೋ ರಾಜಕಾರಣ ಅವಶ್ಯಕತೆ ಇಲ್ಲ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದು ರಾಜಕೀಯ ಮಾಡ್ತೀನಿ ಅಂತ ಹೇಳ್ತಾವ್ರೆ ಇವರ ಪ್ರತಿಸ್ಪರ್ಧಿ ಯಂಗ್ಸ್ಟರ್ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭೆ ಚುನಾವಣೆಯನ್ನು ಸೋತಿದ್ದಾರೆ ರಾಮನಗರ ಗೆಲ್ಲಿಸ್ತೀನಿ ಅಂತ ಅವ್ರು ಕರ್ಕೊಂಡು ಬಂದು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದಾರೆ ಅವರು ಏನು ಗೊತ್ತಿಲ್ಲ ಏನಾಗುತ್ತೆ ರಾಜಕೀಯ ಅಂತ ಇವ್ರದೇ ಆದಂಥ ಸ್ಟ್ರಾಟಜಿಲಿ ಇವ್ರು ಮಾಡ್ತಾವ್ರೆ ಅವ್ರು ಗೆಲ್ಲೇಬೇಕು ಅನ್ನೋ ಜಿದ್ದಲ್ಲಿ ಅವರಿದ್ದಾರೆ ಬಿಜೆಪಿಯವರು ನಾವೇನು ಸುಮ್ಮನಿಲ್ಲ ಅಪ್ಪ ಯಾರ ಹತ್ರ ಫಿಕ್ಸ್ ಆಗೋಲ್ಲ ನಾವು ಫೈಟ್ ಮಾಡ್ತೀವಿ ಅಂತ ಬಂದವ್ರೆ ಬಿ ಜೆ ಪಿಯವ್ರು ನಿಜವಾಗ್ಲೂ ಫೈಟ್ ಮಾಡಿದ್ರೆ ರಿಸಲ್ಟ್ ಬೇರೆ ಥರ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ಬಿ ಜೆ ಪಿಯವ್ರ ಮೇಲೆ ನಿಂತೈತೆ ಎಲ್ಲ ಏನು ಸರ್ ಈಗ್ಬಲ್ಲವ್ರೆ ನನ್ನ ನನ್ನ ಲೆಕ್ಕಾಚಾರ ಬಿ ಜೆ ಪಿಯವರು ಫೈಟ್ ಮಾಡ್ತಾರ ಫಿಕ್ಸ್ ಮಾಡ್ಕೋತಾರೆ ಅಂತ ಮೇಲೆ ನಿಂತೈತೆ ಚುನಾವಣೆ ಅಂತ ಕಳೆದ ಸಲ ನಮಗೆ ಸಮಯ ಇರಲಿಲ್ಲ ಅಷ್ಟೇ ಬೇರೆ ಏನೇನು ಯಾರು ಏನಡ ಮಾಡ್ಕೊಳ್ಳಿ ಸರ್ ನೀವು ಹೇಳ್ತಾ ಇದ್ದೀರಲ್ಲ ಯಾರೋ ಬರ್ತಾರೆ ಯಾರೋ ಬರ್ತಾರ ನಾವು ಯಾರ ನಾವು ಮೊದ್ಲು ಯಾರ ಮೇಲೆ ಯುದ್ಧ ಮಾಡಿದ್ವಿ ಈಗ ಯಾರ ಮೇಲೆ ಮಾಡ್ತಾ ಇದೀವಿ ಹಾ ಮೊದಲು ಯಾರಿದ್ರು ಸರ್ ಈಗ ಯಾರು ಅವ್ರಿಗಿಂತ ಕಡಿಮೆನೋ ಹೆಚ್ಚಿಕೋಣ ಹಾಂ ಹಿಂಗೆ ಅಂದರೆ ನೇರವಾಗಿ ಮಾತ್ರ ಸಾಫ್ಟಾಗಿ ಮೈಗೆ ಎಣ್ಣೆ ಹಾಕೊಂಡು ಜಾರ್ಕೊಂಡಂಗೆ ಮೊದ್ಲು ಕುಮಾರನ ವಿರುದ್ಧನೇ ಇಪ್ಪತ್ತೊಂದು ಸಾವಿರ ಆಯ್ತಾನ ಈಗ ಬಂದಿರೋದು ನಿಖಿಲ್ ತಾನೆ ಅಂತ ಉತ್ತರ ಕೊಡ್ತಾವೆ ಇಕ್ಬಾಲ್ ಅವರು ಸಾಫ್ಟ್ ಒಂದು ಸ್ಮಾರ್ಟ್ ಆಗೋವ್ರೆ ನಾನು ಅನ್ಕಂಡಷ್ಟೇನು ತುಂಬ ಇದಿಲ್ಲ ಒಳ್ಳೊಳಗೆ ಏನು ಮಾಡಕ್ಕೆ ರೆಡಿ ಇರೋದಕ್ಕೆ ಕಾಣ್ತಾ ಇದೆ ಇಕ್ಬಾಲ್ ಅವರು ಏನೇ ಅವ್ರು ರಾಜಕೀಯ ಇಲ್ಲಿ ಯಾರೂ ಶತ್ರು ಅಲ್ಲ ಮಿತ್ರು ಅಲ್ಲ ಗೊತ್ತು ನಾನಾಗಲಿ ಹೇಳಿದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಫಲಿತಾಂಶ ನಂತರ ಸರ್ಕಾರ ಅದಾದಮೇಲೆ ಓ ಎರಡು ಓರಿಗಳು ಜೋಡೆತ್ತು ಇವನನ್ನು ಕ ಹೇಳ್ತಾ ಇದ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಎಸ್ ರಾಮನಗರ ರಾಜಕಾರಣ ಭಾಳ ಕುತೂಹಲ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಅಧ್ಯಕ್ಷ ಆದ್ಮೇಲೆ ಜಿಲ್ಲೆ ನಾಲ್ಕಲ್ಲಿ ಎರಡೋ ಒಂಬರ ಗೆಲ್ಸ್ಕೋಬೇಕಲ್ಲ ಆ ಪ್ರದರ್ಶನವನ್ನೂ ಕೂಡ ಮಾಡಬೇಕಾಗಿದೆ ಡಿ ಕೆ ಶಿವಕುಮಾರ್ಗೂ ಕೂಡ ಪ್ರತಿಷ್ಠೆ ಈ ಕ್ಷೇತ್ರ ನಾಟ್ ಓನ್ಲಿ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಡಿ ಕೆ ಸುರೇಶ್ ಇಬ್ಬರಿಗೂ ಪ್ರತಿಷ್ಠೆ ಆ ಪ್ರತಿಷ್ಠೆಯ ಪಾಲಿಟಿಕ್ಸಲ್ಲಿ ರಿಸಲ್ಟ್ ಏನಾಗುತ್ತೆ ನಿಖಿಲ್ ಏನು ಸುಮ್ಮನೆ ಬಂದಿಲ್ಲ ರಾಜಕಾರಣಕ್ಕೆ ಗೆಲ್ಲೇಬೇಕು ಅಂತ ಅವರು ಬಂದವರೆ ಹಾಗಾಗಿ ಇಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಇಕ್ಬಾಲ್ ಹುಸೇನ್ ಇವರ ನಡುವಿನ ಕಾಳಗ ಬಿ ಜೆ ಪಿಯವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳ್ದೆ ಫೈಟ್ ಮಾಡಿದ್ರೆ ರಿಸಲ್ಟಲ್ಲಿ ಆಚೆ ಈಚೆ ಆಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಹಲವಾರು ಜನ ಅದನ್ನೇ ಹೇಳ್ತಾರೆ ಅವರವ್ರ ರೋಟ್ ಅವರವರು ತಗೊಬಿಟ್ಟಿರೋರು ಆಗುತ್ತೆ ಅಂತ ಏನಾಗುತ್ತೆ ಅಂತ ಇದು ಇವರು ಇವ್ರ ಒಪಿನಿಯನ್ ನಿಮ್ಮ ಒಪಿನಿಯನ್ ಇರ್ತಲ್ಲ ಏನು ಕತೆ ರಾಮನಗರ ರಾಜಕಾರಣ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ